ಕೊಪ್ಪಳ ಜಿಲ್ಲಾ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸ್ವಚ್ಛ ಶುಕ್ರವಾರಕ್ಕೆ ಚಾಲನಾ ಕಾರ್ಯಕ್ರಮಕ್ಕೆ ಡಿಎಸ್ ಯಲಬುರ್ಗಾ. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಚಿಲುಮೆ ಎರಡು ಅಭಿಯಾನ ಅಂಗವಾಗಿ ಹಮ್ಮಿಕೊಂಡಿದ್ದ ಸ್ವಚ್ಛ ಶುಕ್ರವಾರ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮಾನ್ಯ ಉಪಕಾರ್ಯದರ್ಶಿಗಳಾದ ಸಮೀರ್ ಮುಲ್ಲಾ ಅವರು ಚಾಲನೆ ನೀಡಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಎಲ್ಲ ಗ್ರಾಮ ಸಿಬ್ಬಂದಿ ಸೇರಿ ಕೆಲಸ ಮಾಡುತ್ತಿರುವುದು ಬಹಳ ಖುಷಿಯಾಗಿದೆ. ಈ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಶ್ರಮದಾನ ಮಾಡಿ ನಮ್ಮ ಸುತ್ತಮುತ್ತಲಿನ ಆವರಣ ಸ್ವಚ್ಛವಾಗಿರಲು ಸಾಧ್ಯ. ಆಗ ಮಾತ್ರ ಚಿಲುಮೆ ಅಭಿಯಾನ ಯಶಸ್ವಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಸಿಇಒ ಮೇಡಮ್ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾದ್ಯಂತ ನಾವು ಪ್ರತಿ ಶುಕ್ರವಾರ ಒಂದು ಶ್ರಮದಾನನೇ ಮಾಡ್ತಾ ಇದ್ದೀವಿ. ಯಲಬುರ್ಗಾದಲ್ಲಿ ನಾನು ಭಾಗವಹಿಸಿದ ಶ್ರಮದಾನ ಅತಿ ಹೆಚ್ಚು ಸರ್ಕಾರಿ ಇವರೆಲ್ಲ ಭಾಗವಹಿಸಿದ್ದು ನನಗೆ ಹೆಮ್ಮೆ ಮತ್ತು ಖುಷಿ ತರ್ತಾ ಇದೆ. ಟೀಮ್ ಕೊಪ್ಪಳ ಜೊತೆಗೆ ಟೀಮ್ ಯಲಬುರ್ಗಾ ಕೋಆರ್ಡಿನೇಷನ್ನು ಮತ್ತು ಕಮ್ಯುನಿಕೇಷನು ಮತ್ತು ಇನ್ವಾಲ್ವ್ಮೆಂಟು ಮತ್ತು ಮೋಟಿವೇಶನ್ನು ಭಾಳ ಚೆನ್ನಾಗಿದೆ. ಇದರ ಶ್ರೇಯಸ್ಸು ಮತ್ತು ಇದರ ಒಂದು ಯಶಸ್ಸು ನಿಮ್ಮ ಇಒ ಆದ ಸಂತೋಷ್ ಬಿರಾದರ್ ಪಾಟೀಲ್ ಅವರಾಗಲಿ. ಸದರಿ ಸ್ವಚ್ಛತಾ ಆಶ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ಸಂತೋಷ್ ಪಾಟೀಲ್ ಬಿರಿದರ್, ಯೋಜನಾಧಿಕಾರಿಗಳಾದ ಶಿವರಾಜ್, ಅಕೌಂಟ್ ಆಫೀಸರ್ ಹಜರತ್ ಅಲಿ, ಎಸ್ಬಿಎಂನ ಜಿಲ್ಲಾ ಸಂಯೋಜಕರಾದ ಮಾರುತಿ ಬಸಮ್ಮ, ತಾಲೂಕು ಸಿಬ್ಬಂದಿ ಪಿಡಿಒರಾದ ಪಕ್ಕೀರಪ್ಪ ಕಟ್ಟಿಮನಿ, ನಾಗೇಶ್ ನಾಯಕ್, ಮಾಂತೇಶ್, ರವಿಕುಮಾರ್, ಬಸವರಾಜ್, ರಾಮಣ್ಣ, ಶಿವರಾಜ್, ಸೋಮಪ್ಪ, ಅಬ್ದುಲ್ ಗಫರ್, ವೆಂಕಟೇಶ್, ಚನ್ನಬಸಪ್ಪ, ಫೈರ್ ಸೇರಿದಂತೆ 22 ಗ್ರಾಮ ಪಂಚಾಯಿತಿಯ ಪಿಡಿಒಗಳು, ಡಿಇಪಿ, ಕರ ವಸೂಲಿಗಾರರು, ಸ್ವಚ್ಛತಾಗಾರರು, ಸಿಬ್ಬಂದಿ ಪಾಲ್ಗೊಂಡು ತಾಲೂಕು ಪಂಚಾಯಿತಿ ಆವರಣ ಸ್ವಚ್ಛಗೊಳಿಸಲಾಯಿತು.